ಹೊನ್ನಗಿರಿಗೌಡ ಅಥವಾ ಇನ್ಯಾರೋ ಮತ ಹಾಕ್ಬಿಡಿ ಅಂತಂದ್ರೆ ಮತದಾರರು ಕೇಳ್ತಾರೆ ಎಂಬ ಭ್ರಮೆಯಲ್ಲಿ ಅವರು ಇರಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಕಿಡಿಕಾರಿದ್ದಾರೆ. ಪಟ್ಟಣದ 14ನೇ ವಾರ್ಡ್ನ ಮಸೀದಿಯ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪ್ರಜೆಗಳ ತೀರ್ಪು ಅಂತಿಮ, ಅವರು ಯಾರಿಗೆ ನಿರ್ಣಯ ಮಾಡುತ್ತಾರೆ ಅವರು ಗೆಲ್ಲುತ್ತಾರೆ, ಬಿಟ್ಟರೆ ಯಾರದ್ದೋ ಮಾತು ಕೇಳುವವರಷ್ಟು ದಡ್ಡರಲ್ಲ. ನಮ್ಮ ತಾಲೂಕಿಗೆ ಪಂಚರತ್ನ ಎಂತಹ 10 ಯಾತ್ರೆಗಳು ಬಂದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ನಾನು ನಿರಂತರವಾಗಿ ಜನರ ಜೊತೆಯಲ್ಲಿ ಇರುವವನು, ಯಾರು ಬರುತ್ತಾರೆ ಯಾರು ಹೋಗುತ್ತಾರೋ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಸಮುದಾಯದವರು ಸಹ ನನ್ನ ಕೈ ಹಿಡಿದಿದ್ದು ಈ ಬಾರಿಯೂ ಸಹ ನನ್ನ ಮುಸ್ಲಿಂ ಸಮಾಜ ಕೈ ಹಿಡಿಯುತ್ತದೆ ಎಂಬ ನಂಬಿಕೆ ನನಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕರು ಗೆಲ್ಸರು ಎಲ್ಲ ಮತದಾರರು ಅವರು ಸಾರ್ವಭೌಮರು, ನಾನು ವನಗಿರಿಗೌಡರು ಸಾರ್ವಭೌಮರು ಆಗಕ್ಕಾಗಲ್ಲ. ಇದು ಯಾವ ಕಾಲದಾಗಿದ್ದೀವಿ, ತಗಲಕ್ ಕಾಲದಾಗಿದ್ದೀವ, ಅದೆಲ್ಲ ನಡೆಯಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಯಾರು ಇಷ್ಟ ಇರ್ತದೋ ಯಾರಿಗೆ ಹಾಕ್ಬೇಕು ಅಂತ ಮನಸ್ಸಿರುತ್ತೋ ಈ ವ್ಯವಸ್ಥೆ ಒಳಗೆ ಮತದಾರರುಗಳೇ ಅಲ್ಟಿಮೇಟ್, ಅವರೇ ಡಿಸಿಷನ್ ತಾಕ್ತಕ್ಕಂಥದ್ದು. ಗಿರಿಗೌಡ ಹೇಳ್ದಾಕ್ಷಣಕ್ಕೆ ಜನ ಓಟ್ ಹಾಕಲ್ಲ, ನಾನು ಹೇಳ್ದಾಕ್ಷಣಕ್ಕೆ ಎಲ್ಲ ತಗೊಂಡು ನನಗೆ ಸುರಿತಾರೆ ಅಂತ ಹೇಳಿದ್ರೆ ನಾವು ಮೂರ್ಖರಾಗ್ತೀವಿ ಅಷ್ಟೇ. ನನ್ನ ಅಭಿಮಾನಿಗಳು JDS ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಿದ್ದಾರೆ, ಅದನ್ನು ನಾನು ಖಂಡಿತ ಹೇಳಿಲ್ಲ. ಅವರೇ ಪ್ರೀತಿಯಿಂದ JDS ಪಕ್ಷದಿಂದ ಮಾಡಿಸಿಕೊಟ್ಟಿದ್ದಂತಹ ಕಾರ್ಡ್ಗಳನ್ನು ವಾಪಸ್ ನೀಡುತ್ತಿದ್ದಾರೆ, ಇದು ಅವರ ಪ್ರೀತಿಯ ಸಂಘಟನೆ ಆಗಿರುವುದರಿಂದ ನಾನು ಈ ವಿಚಾರದಲ್ಲಿ ಹೆಚ್ಚು ಮಾತನಾಡುವುದಿಲ್ಲ. ಇನ್ನು ಪಟ್ಟಣ ಪಂಚಾಯಿತಿಯ 10 ಸದಸ್ಯರು ನಾನು ರಾಜೀನಾಮೆ ನೀಡು ಎಂದರೆ ನೀಡುತ್ತಾರೆ, ಸಮಯ ಬಂದಾಗ ಹೇಳುತ್ತೇನೆ ಎಂದು ತಿಳಿಸಿದರು. ರಥಯಾತ್ರೆಯಲ್ಲಿ ಬಂದು ಹೋದ್ರು ಅದಕ್ಕೆ ವಹಿಸಿದ್ದು ನನಗೆ, ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನ್ನ ಕೆಲಸ ಏನೈತೋ ನಾನು ಅದು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನಾನು 24/7 ನಿಮಗೂ ಎಲ್ಲ ಗೊತ್ತಿದೆ. ಈಗ ನಿರಂತರವಾಗಿ ನನ್ನ ಕೆಲಸ ನಾನೇನು ಮಾಡಬೇಕು ಈ ಕ್ಷೇತ್ರಕ್ಕೋಸ್ಕರ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ದಿನನಿತ್ಯ ಜನರ ಸಂಪರ್ಕದಲ್ಲಿ ಇರ್ತೀನಿ, ಯಾರು ರಥಯಾತ್ರೆ ಬರುತ್ತೋ ಯಾರೆಲ್ಲೆಲ್ಲ ಸೋಗ್ತಾರೋ ಏನೇನು ಮಾಡ್ಕೊಂಡು ಹೋಗ್ತಾರೋ ಅದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಂಡಿಲ್ಲ. ಸಣ್ಣವ್ರನ್ನ ಎತ್ಕೊಳ್ಳೋಕೆ ಒಂದು ಅವಕಾಶ ಆಗ್ತಾ ಇದೆ ಅಂತ ಅದು ಅವಕಾಶ ಆಗುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರು ಅವ್ರ ಪ್ರೀತಿಯಿಂದ ಮಾಡ್ತಾವ್ರೆ, ಅದನ್ನ ಅವ್ರನ್ನೇ ಕೇಳ್ಬೇಕು. ಅದ್ರ ಬಗ್ಗೆ ಏನು ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗಲ್ಲ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಈಗ ಯಾರಾದರೂ ರಾಜೀನಾಮೆ ಕೊಡುವಂಥವ್ರು ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಗೆದ್ದಂಥವ್ರು, JDS ಪಕ್ಷದಿಂದ ಗೆದ್ದಂಥವ್ರು, ಪಟ್ಟಣ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತ್ ಇದರಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ಯಾರಾದರೂ ನನ್ನ ಜೊತೆಲಿರೋ 10 ಜನ ಅವರು 10 ಜನ ರಾಜೀನಾಮೆ ಕೊಡ್ತಾರೆ. ಯಾವಾಗ ಕೊಡಬಹುದು? ಕೊಡಿಸ್ತೀವಿ, ಕೊಡ್ತೇವೆ, ಕೊಡ್ಬೇಕು, ಕೊಡಿಸ್ತೀರಾ? ಕೊಡಿಸ್ತೀವಿ. ಈಗ ಎಲ್ಲೆಲ್ಲಿ ರಾಜೀನಾಮೆ ಪರ್ವ ಆಗ್ತಾ ಇದೆಯೋ ಅಲ್ಲಿ ನಮ್ಮ ಪಕ್ಷದಿಂದ ಅಧ್ಯಕ್ಷ ಆಗಿದ್ದಂಥವ್ರು ಒಬ್ಬರು ಉಳ್ಕೊಂತಾ ಇಲ್ಲ, ಮೆಂಬರು ಒಬ್ಬರು ಉಳ್ಕೊಂತಾ ಇಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಉಳ್ಕೊಂತಾ ಇಲ್ಲ. ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ, ಇರಬರೋರೆಲ್ಲ ಆ ಪಕ್ಷದಲ್ಲಿ ನಮ್ಮಲ್ಲಿ ಇದ್ದಂಥ ಮುಖಂಡರುಗಳು ಒಬ್ಬರು ಉಳ್ಕೊಂಡಂಗೆ ರಾಜೀನಾಮೆ ಅಂದಿಚ್ಚ ರಾಜೀನಾಮೆ ಕೊಡ್ತಕ್ಕಂಥ ಮಾಡ್ತಾವೆ. ಅದರಿಂದ ನನಗೆ ಎಲ್ಲ ಒಂದು ಕಡೆ ಚುನಾವಣೆ ಫೇಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರ್ತಾಯಿತ್ತು, ಒಂದು ಕಡೆಯಿಂದ ಕಾನ್ಫಿಡೆನ್ಸ್ ಬರ್ತಾಯಿತ್ತು. ಎಲ್ಲ ನನ್ನ ಜೊತೆಲಿದ್ದವ್ರು ಯಾರೂ ವಿಚಲಿತ ಆಗ್ತಾ ಇಲ್ಲ, ನನ್ನ ಜೊತೆಲವರೇ ನಾನು ಎಲೆಕ್ಷನ್ ಫೇಸ್ ಮಾಡ್ಬೋದು ಅನ್ನೋ ಶಕ್ತಿ ಬರ್ತಾಯಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಮೋಹನ್, ಶೋಕತ್ ಅಲಿ ಸೇರಿದಂತೆ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ.